ಜಿಲ್ಲಾ ಕಬಡ್ಡಿ ಅಮೆಚೂರ್ ಸಂಸ್ಥೆ ವತಿಯಿಂದ ಪುರುಷ ಕಬಡ್ಡಿ ಆಯ್ಕೆ ಪ್ರಕ್ರಿಯೆಗೆ ಚಾಲನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಬಡ್ಡಿ ಅಮೆಚೂರ್ ಸಂಸ್ಥೆ ವತಿಯಿಂದ ಚಿಕ್ಕಬಳ್ಳಾಪುರ ಕಬಡ್ಡಿ ಪ್ರೀಮಿಯರ್ ಲೀಗ್ 2022ರ ಪುರುಷ ಕಬಡ್ಡಿ ಆಯ್ಕೆ ಪ್ರಕ್ರಿಯೆಯನ್ನು ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕಬಡ್ಡಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾ ಕಬಡ್ಡಿ ಅಮೆಚೂರ್ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಜಿಲ್ಲೆಯಾದ್ಯಂತ ಸುಮಾರು 450ರಿಂದ 500 ಕ್ರೀಡಾಪಟುಗಳು ಆಗಮಿಸಿದ್ದು ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹ ತೋರುತ್ತಿರುವ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹಾಗೂ ಕ್ರೀಡಾಪಟುಗಳಿಗೆ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆ ವತಿಯಿಂದ ಧನ್ಯವಾದ ತಿಳಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಜಿಲ್ಲೆಯಲ್ಲಿ ಸರ್ವೆಂಬಿ ಕ್ರೀಡಾಂಗಣ ಒಳಾಂಗಣ ಕ್ರೀಡಾಂಗಣ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಾಡಿಕೊಟ್ಟಿದ್ದಾರೆ. ಮಾಡಿಕೊಟ್ಟಾಗ ಒಂದು 4 ದಿನದಿಂದ ಹೋಗಿ ಅವರನ್ನ ಕೇಳಿದ್ವಿ, ಇಂದು ಉದ್ಘಾಟನೆ ಮಾಡಬೇಕು ಅಂತ ಕೇಳಿದಾಗ ಎಲ್ಲ ನಿಮ್ಮದು ಅಮೆಚೂರ್ ಐತಲ್ವಲ್ಲ, ನಿಮ್ಮೆಲ್ಲ ಅಮೆಚೂರ್ಗೆ ನಾವು ಖಂಡಿತ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಒಂದು ಕ್ರೀಡೆ ಮಾಡಿ ಆ ಕ್ರೀಡೆಯನ್ನು ಉತ್ತೇಜಿಸಿ ಅಂತ ಹೇಳಿದ್ರು. ಆಗ ನಮ್ಮೆಲ್ಲ ಅಧಿಕಾರಿಗಳು ನಮ್ಮ ಸ್ನೇಹಿತರು ಹಳೆಯ ಕ್ರೀಡಾಪಟುಗಳನ್ನೆಲ್ಲ ಕರೆಸಿ ನಾವು ಮೀಟಿಂಗ್ ಮಾಡಿ ಕೇಳಿದ್ವಿ, ಇಲ್ಲ ಮಾಡೋಣ ಆಮೇಲೆ ಮಾಡಿ ಒಂದು ಟೂರ್ನಮೆಂಟ್ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಸೇರಿ ಒಂದು ಕಾಲ್ ಮಾಡಿದ್ರು, ಒಂದು ಒಂದೇ ಒಂದು ಕಾಲ್ ಮಾಡಿದ ತಕ್ಷಣ ಒಂದು 450ರಿಂದ 500 ಜನ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸಿದ್ದಾರೆ. ಈಗ CKPL ಅಂದ್ಬಿಟ್ಟು ಒಂದು ಲೀಗ್ ಮಾಡ್ತಾ ಇದ್ದೀವಿ. ಅದು ಹೆಂಗೆ ಅಂತೇಳಿದ್ರೆ ಇಡೀ ಜಿಲ್ಲೆಯಲ್ಲಿ ಪ್ರತಿ ಹೋಬಳಿ ಮಟ್ಟದಲ್ಲಿ ನಮ್ಮ ಕಬಡ್ಡಿ ಕ್ರೀಡೆಯನ್ನು ಬೆಳೆಸಬೇಕು, ಮೊದಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ತಾಲೂಕಲ್ಲಿ ಮಾಡಬೇಕು. ಅದಕ್ಕೆ ನಾವು ಸಚಿವರನ್ನು ಕೇಳಿದ್ವಿ, ಸಚಿವರನ್ನು ಕೇಳಿದಾಗ ನನ್ನೆಲ್ಲ ಸಪೋರ್ಟು ನಿಮಗೆ ಆ ಕಬಡ್ಡಿ ಕ್ರೀಡೆ ಕೊಡ್ತೀವಿ ನೀವು ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಮೊದಲಿಗೆ ನಂದಿ ಹೋಬಳಿಯಲ್ಲಿ ಪ್ರಾರಂಭ ಮಾಡ್ತಾರೆ ಎಲ್ಲ ತಾಲೂಕುಗಳಲ್ಲಿ. ತದನಂತರ ಎಲ್ಲ ತಾಲೂಕುಗಳಲ್ಲಿ ಮಾಡೋದಕ್ಕೆ ನಾವೆಲ್ಲ ಒಗ್ಗೂಡ್ಕೊಂಡು ಕ್ರೀಡೆಯನ್ನು ಬೆಳೆಸೋದಕ್ಕೆ ನಾವು ರೆಡಿಯಾಗಿದ್ದೀವಿ. ನಮ್ಮ ಕ್ರೀಡೆ ಅಷ್ಟು ಬಲಿಷ್ಠವಾಗಿದೆ ಅನ್ನೋದಕ್ಕೆ ಒಂದೇ ಒಂದು ಕಾಲಿಗೆ 500 ಜನ ಬಂದಿದ್ದಾರೆ ನಮ್ಮ ತಾಲೂಕಿನಿಂದ, ಎಲ್ಲ ಜಾಸ್ತಿ ಬಂದಿದ್ದಾರೆ. ಒಂದು 6 ಟೀಮ್ ಮಾಡಬೇಕು ಅಂದ್ಕೊಂಡಿದ್ವಿ, ಈಗ 8 ಟೀಮ್ ಮಾಡ್ತೀವಿ. 2 ದಿವಸ ಕಾರ್ಯಕ್ರಮ, 2 ದಿವಸ ಕಾರ್ಯಕ್ರಮದಲ್ಲಿ ಲೀಗ್ ಮಾಡ್ತೀವಿ. ಲೀಗ್ ಕಮ್ ನಾಕೌಟ್ ಮಾಡಿ ಅಲ್ಲಿ ಅವರ ಆಟದ ಕೌಶಲ್ಯಗಳನ್ನು ಬೆಳೆಸಿ ಎಲ್ಲ ನೆಕ್ಸ್ಟ್ ಈ ಒಂದು ಕ್ರೀಡಾಂಗಣ ಉದ್ಘಾಟನೆ ಮಾಡಬೇಕಾದ್ರೆ ಜೂನಿಯರು, ಸಬ್ ಜೂನಿಯರು, ಸೀನಿಯರು ಅಂದ್ಬಿಟ್ಟು 3 ಹಂತವಾಗಿ ಮಾಡಿ ಎಲ್ಲ ಕ್ರೀಡಾಪಟುಗಳಿಗೂ ಅವಕಾಶ ಮಾಡಿಕೊಡ್ತೀವಿ. 100% ಈಗಲೇ ಆಡ್ತಾ ಇದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ, ನಮ್ಮ ಒಂದು ಗರಡಿಯಲ್ಲೇ ಬೆಳೆದಂಥವರು ಬಾಂಬೆ ಟೀಮಲ್ಲಿ ಆಡಿದ್ದಾರೆ, ಎಲ್ಲ ಟೀಮ್ಗಳಲ್ಲಿ ಆಡಿದ್ದಾರೆ. ನಮ್ಮ ಸತ್ಯನಾರಾಯಣ ಅವರ ಶಿಷ್ಯ ಗೋಪಾಲ್ ಅಂದ್ಬಿಟ್ಟು ಬಾಂಬೆ ಟೀಮ್ನಲ್ಲಿ ಆಡಿದ್ರು, ಯು ಮುಂಬೈ ಟೀಮ್ಗೆ ಆಡಿದ್ರು. ಜಿಲ್ಲಾ ಪ್ರೊ ಕಬಡ್ಡಿ ಅಂತ ನಾವು ಇಲ್ಲಿ ಈ ವರ್ಷ ಪ್ರಾರಂಭ ಮಾಡಿದ್ದೀವಿ. ಅದು ನಮ್ಮ ಜಿಲ್ಲೆಯ ಎಲ್ಲ ಆಟಗಾರರಿಗೆ, ಸಬ್ ಜೂನಿಯರ್ ಆಗಿರ್ಬೋದು, ಜೂನಿಯರ್ ಆಗಿರ್ಬೋದು ಮತ್ತು ಸೀನಿಯರ್ ಆಗಿರ್ಬೋದು, ಇದು ಕಬಡ್ಡಿಯಲ್ಲಿ ಒಂದು ಇಂಡೆಕ್ಸ್ ಅಂತ ಬರುತ್ತೆ. ವಯಸ್ಸು ಮತ್ತು ತೂಕಕ್ಕೆ ಅನುಗುಣವಾಗಿ ನಾವು ಕಬಡ್ಡಿ ಆಡಿಸ್ತಾ ಇರ್ತೀವಿ. ಅದರ ಪ್ರಯುಕ್ತ ನಾವು ಇಲ್ಲಿ ತಂಡಗಳನ್ನ ಆಯ್ಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲಾ ತಂಡವನ್ನು ರಾಜ್ಯ ಮಟ್ಟದಲ್ಲಿ ನಾವು ಭಾಗವಹಿಸಲು ನಮಗೆ ಇದು ಉಪಯೋಗ ಆಗ್ತಾ ಇದೆ. ಏಕೆಂದರೆ ಇಲ್ಲಿ ಇವಾಗ ನಾವು ಎಂಟ್ರಿ ಫಾರಂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಎಲ್ಲ, ಆಮೇಲೆ ಆಟಗಾರರಿಗೆ ಒಂದೊಂದು ಐಡಿ ಕಾರ್ಡ್ ಕೊಡ್ತಾ ಇದ್ದೀವಿ. ಯಾವ ವರ್ಷದಲ್ಲಿ ಅವರು ಯಾವ ವಯಸ್ಸಿನಲ್ಲಿ ಇದ್ದರು ಅನ್ನೋದು ನಮಗೆ ಐಡಿಯಾ ಸಿಗ್ತಾ ಇದೆ. ಸೊ ಯಾರನ್ನ ನಾವು ಸೆಲೆಕ್ಷನ್ಗೆ ಕರಿಬೇಕು, ಎಲ್ಲಿಗೆ ಅವ್ರನ್ನ ಕಳಿಸ್ಬೇಕು ಅನ್ನೋ ಒಂದು ಮಾಹಿತಿ ನಮಗೆ ಇದರಿಂದ ಉಪಯೋಗ ಆಗ್ತಾ ಇದೆ. ಈ ಜಿಲ್ಲಾ ಕ್ರೀಡಾಂಗಣ ನಮಗೆ ಇದು ಅವಕಾಶ ಆಗಿರೋದು ಬಹಳ ಸಂತೋಷ ಆಗ್ತಾ ಇದೆ. ಏಕೆಂದರೆ ಈ ಥರ ಮ್ಯಾಟು ನಮಗೆ ಬಿಸಿಲು ಹಾಕ್ಕೊಂಡು ಆಡೋಕೆ ಆಗ್ತಾ ಇರಲಿಲ್ಲ. ಮ್ಯಾಟು ಮೊದಲೇ ಬಂದಿದ್ದರೂ ಸಹ ಅವಕಾಶ ಇನ್ನೂ ಸಿಕ್ಕಿರಲಿಲ್ಲ. ಈಗಲೂ ಸಹ ಭಯದ ಒಂದು ವಾತಾವರಣದಲ್ಲೇ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ಏಕೆಂದರೆ ಉದ್ಘಾಟನೆ ಇನ್ನೂ ಆಗಿಲ್ಲ ಅನ್ನೋ ಒಂದು ಕಾರಣದಿಂದ. ಆದರೂ ಸಹ ಚಿಕ್ಕಬಳ್ಳಾಪುರದ ಎಲ್ಲ ಕ್ರೀಡಾಭಿಮಾನಿಗಳು ಇನ್ಕ್ಲೂಡಿಂಗ್ ಮಿನಿಸ್ಟರ್ ಅವರು ಸಹ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಾ, ಹಂಗಾಗಿ ನಾವು ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ವತಿಯಿಂದ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ಹೇಳ್ತಾ ಎಲ್ಲ ಆಟಗಾರರ ಪರವಾಗಿ ಅವರಿಗೆ ಶುಭವನ್ನು ಕೋರುತ್ತೇವೆ. ಎಲ್ಲ ನಮ್ಮ ಪದಾಧಿಕಾರಿಗಳ ಒಂದು ಸಹಕಾರದಿಂದ ಈ ಒಂದು ಜಿಲ್ಲೆ 2 ಬಾರಿ ತೃತೀಯ ಸ್ಥಾನವನ್ನು ಕರ್ನಾಟಕ ರಾಜ್ಯ ಚಾಂಪಿಯನ್ಶಿಪ್ನಲ್ಲಿ ಪಡೆದುಕೊಂಡಿದೆ. ಹಂಗಾಗಿ ನಮ್ಮ ಜಿಲ್ಲೆಯಲ್ಲಿ ಹಿಂದಿನ ವರ್ಷ ಈಗ ತಾನೇ ಮಾತಾಡಿದಂಥ ನಮ್ಮ ಆಟಗಾರ ಅನಿಲ್ ಕುಮಾರ್ ಅವರು ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ. ಅದೇ ರೀತಿ ಮಹಿಳಾ ವಿಭಾಗದಲ್ಲೂ ಸಹ ಹಾಗೂ ಬಾಲಕಿಯರ ವಿಭಾಗದಲ್ಲೂ ಸಹ ನಮ್ಮ ಬಾಲಕಿಯರು ಮತ್ತು ಮಹಿಳೆಯರು ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ಇಲ್ಲಿನ ಒಂದು ಕಾರ್ಯಕ್ರಮವನ್ನು ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ನೀಡುತ್ತಿದ್ದೇನೆ. ನಾನು ಗುಡಿಬಂಡೆ ತಾಲೂಕಿಂದ ಬಂದಿರೋದು. ನಾನು ಒಂದು 7 ವರ್ಷದಿಂದ ಕಬಡ್ಡಿ ಆಡ್ತಿದ್ದೀನಿ. ಈ ವರ್ಷನೂ ಬಂದಿದ್ದರು, ಬಟ್ ಈ ಥರ ಯಾವಾಗಲೂ ನಡೆಸಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಗೆ ಇಂಡೋರ್ ಸಹ ಇರಲಿಲ್ಲ.
ಮೊಟ್ಟ ಮೊದಲ ಬಾರಿಗೆ ಇಂಡೋರ್ ಕಟ್ಸಿದ್ದಾರೆ, ನಮ್ಮ ಡಾಕ್ಟರ್ ಸುಧಾಕರ್ ಸರ್ ಎಂ ಪಿ ಅವರು ಅವ್ರು ನಡೆಸಿರೋದು ಕಟ್ಸಿದ್ದಾರೆ. ಅದು ಇದು ಕಟ್ಸಿದ್ದಕ್ಕೆ ನಮ್ಗೆ ಒಳ್ಳೆಯ ಒಳ್ಳೆಯ ಅವಕಾಶ ಸಿಕ್ಕಿದೆ. ಯಾಕಂದರೆ ಫಸ್ಟಿಂದ ಯಾವಾಗೂ ಮಣ್ಣ ಮೇಲೇ ಪ್ರಾಕ್ಟೀಸ್ ಮಾಡ್ತಿದ್ದು, ಯಾವತ್ತೂ ನಾವು ಮ್ಯಾಟ್ ಅಂತ ಬಂದಿರಲಿಲ್ಲ, ಯಾವಾಗೂ ಸಿಕ್ಕಿರಲಿಲ್ಲ. ಅದರಿಂದ ಸುಧಾಕರ್ ಸರ್ಗೆ ನಾವು ತುಂಬ ವಂದನೆಗಳು ತಿಳಿಸ್ತೀರಿ. ಅದು ಮತ್ತೆ ಇವಾಗ ನಾವೇನು ಸಿ ಕೆ ಪಿ ಎಲ್ ಅಂತ ಈ ವರ್ಷ ನಡೆಸ್ತಿದ್ರೆ ಅದರಿಂದ ತುಂಬ ಅನುಕೂಲ ಆಗ್ತಿದೆ. ಯಾವ ವರ್ಷನೂ ಇಲ್ಲ, ಫಸ್ಟ್ ಸೀಸನ್ ನಡೆಸಿರೋದು ಸಿ ಕೆ ಪಿ ಎಲ್ ಅಂತ. ಅದರಿಂದ ತುಂಬ ತುಂಬ ಖುಷಿ ಆಗ್ತಿದೆ. ನಮ್ಮ ಡಿಸ್ಟಿಕಲ್ಲಿ ಎಷ್ಟು ಜನ ಪ್ಲೇಯರ್ಗಳಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇದೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಜನ ಇದ್ದಾರೆ ಅಂತ ಇದೇ ಫಸ್ಟ್ ಸರಿ ಗೊತ್ತಾಗ್ತಿರೋದು. ಒಂದು 500 ಜನ ಬಂದವರು ಇವತ್ತು ಸೆಲೆಕ್ಷನ್ಗೆ. ಬಟ್ ಎಲ್ಲರಿಗೂ ಅವಕಾಶ ಸಿಗದೇ ಇರ್ಬೋದು, ಬಟ್ ಮುಂದೆ ಮುಂದೆ ಹಿಂಗೆ ಪ್ರಾಕ್ಟೀಸು ಮಾಡ್ತಿದ್ರೆ ಸಿಗ್ಬೋದು ಅಂತ ಹೇಳ್ತೀನಿ. ಮತ್ತು ಯಾವುದೇ ಥರ ನಮ್ಮ ಇಲ್ಲೇ ಕೆ ವಿ ಕ್ಯಾಂಪಸ್ಸಲ್ಲಿರೋ ನಮ್ಮ ಸರ್ಗಳು ಅಷ್ಟೇ ತುಂಬ ತುಂಬ ನಮಗೆ ಒಳ್ಳೆ ಇದು ಮಾಡಿಸಿ, ನಮ್ಗೆ ಯಾರು ಸಪೋರ್ಟ್ ಇಲ್ದಿರೋನೋ ನಾವು ಇರ್ತೀವಿ ಅಂತ ಅವರೇ ಎಲ್ಲ ಮುಂದೆ ನಿಂತ್ಕೊಂಡು ಮಾಡಿಸಿರೋದು. ಅದರಿಂದ ನಾನು ತುಂಬ ವಂದನೆಗಳು ಸಲ್ಲಿಸ್ತೀನಿ ಎಲ್ಲ ಶಿಕ್ಷಕರು.